ಧೈರ್ಯಕ್ಕೆ ಹೆಸರಾಗಿರುವ ಹನುಮನನ್ನು ಪೂಜಿಸಿದರೆ ನಮ್ಮಲ್ಲೂ ಧೈರ್ಯ ಬರುತ್ತದೆ ಯಶಸ್ಸು ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಇದೇ ಹನುಮನನ್ನು ನಾವು ಬ್ರಹ್ಮಚಾರಿ ಎಂದು ಕರೆಯುತ್ತೇವೆ ಆದರೆ ಪುರಾಣ ಕಥೆಗಳಲ್ಲಿ ಹನುಮ ವಿವಾಹಿತ ಎಂದು ಹೇಳಲಾಗಿದೆ ಹಾಗಾದರೆ ವಿವಾಹಿತನಾದರೂ ಹನುಮ ಬ್ರಹ್ಮಚಾರಿ ಅಂತ ಕರೆಯುವುದಾಕೆ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹನುಮಂತ ಸೂರ್ಯದೇವನ ಶಿಷ್ಯರಾಗಿದ್ದರು ಸೂರ್ಯದೇವನಿಂದ ಒಂಬತ್ತು ವಿದ್ಯೆಯನ್ನ ಕಲಿಯಲು ಬಯಸಿದ್ದರು ಸೂರ್ಯ ದೇವ ಹನುಮನಿಗೆ ಒಂಬತ್ತರಲ್ಲಿ ಐದು ವಿದ್ಯೆಯನ್ನ ಹೇಳಿಕೊಟ್ಟರು ಆದರೆ ಇನ್ನುಳಿದ ನಾಲ್ಕು ವಿದ್ಯೆ ಕಲಿಯಬೇಕಾದರೆ ವಿವಾಹವಾಗಬೇಕಿತ್ತು ವಿವಾಹವಾದರಷ್ಟೇ ಇನ್ನುಳಿದ ವಿದ್ಯೆ ಕಲಿಯುವುದು ಸಾಧ್ಯವಾಗಿತ್ತು ಹಾಗಾಗಿ ಹನುಮನಿಗೆ ವಿವಾಹವಾಗದೆ ಬೇರೆ ದಾರಿ ಇರಲಿಲ್ಲ ಸೂರ್ಯ ದೇವನ ಪುತ್ರಿ ಸುವರ್ಚಲಾಳನ್ನೇ ಹನುಮ ಮದುವೆಯಾಗಬೇಕಿತ್ತು ಹಾಗಾಗಿ ಸೂರ್ಯ ಹನುಮನನ್ನ ಕುರಿತು ಸುವರ್ಚಲಾ ತಪಸ್ವಿ ತೇಜಸ್ವಿ ಹೆಣ್ಣಾಗಿದ್ದಾಳೆ ನೀನು ಆಕೆಯ ತೇಜಸ್ಸನ್ನ ತಡೆಯಲಾಗದಷ್ಟು ಶಕ್ತಿ ಆಕೆಯಲ್ಲಿದೆ ಹಾಗಾಗಿ ನೀವು ಈಕೆಯನ್ನು ವಿವಾಹವಾದರೆ ಉಳಿದ ನಾಲ್ಕು ವಿದ್ಯೆಯನ್ನ ಕಲಿಯಲು ಅರ್ಹರಾಗುತ್ತೀರಾ ಎಂದು ಹೇಳುತ್ತಾರೆ ಆದರೆ ಸುವರ್ ವಿವಾಹವಾದ ಬಳಿಕ ಅವಳು ಪುನಃ ತಪಸ್ಸಿಗೆ ಹೊರಡುತ್ತಾಳೆ ಹಾಗಾಗಿ ನೀವು ಅವಳೊಂದಿಗೆ ಸಂಸಾರ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾನೆ ಇದಕ್ಕೆ ಒಪ್ಪಿದ ಹನುಮ ಸುವರ್ಚಲಾಳನ್ನೇ ವಿವಾಹವಾಗುತ್ತಾನೆ ಉಳಿದ ವಿದ್ಯೆಯನ್ನು ಕಲಿಯುತ್ತಾನೆ ಆದರೆ ಹನುಮ ವಿವಾಹವಾಗಿಯೂ ಸಂಸಾರ ಮಾಡದ ಕಾರಣ ಹನುಮ ಬ್ರಹ್ಮಚಾರಿ ಎಂದೆನಿಸಿಕೊಳ್ಳುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ